ಮನೆ ಕಟ್ಟಿ ನನ್ನ ಯಾವುದೇ ನೌಕರಿ ಸಿಗದೆ ಹಾಗೆ ಮಾಡಿ ಎಲ್ಲಿ ನನ್ನ ಬೀದಿ ಪಾಲು ಮಾಡ್ತೀವ ಅಂತ ನನ್ನ ಮನಸ್ಸಿಗೆ ತಾಪವಾಗ್ತಾ ಇದೆ.
ದಯವಿಟ್ಟು ಈ ಮಾತನಾಡಬೇಡಪ್ಪ, ಗಾಯದ ಮೇಲೆ ಬರಿಯಾರದಂತೆ ಮಾಡಬೇಡಪ್ಪ, ದುಡಿಮೆ ಮಾಡಿ ಸಂಬಳ ತರ್ತೀನಂತ ಹೇಳುವುದ ಸತ್ಯವಂತ ಇನ್ನು ಮನೆಗೆ ಬಂದಿಲ್ಲ. ಮನೆಯಲ್ಲಿರುವ ಚಿನ್ನದ ಜೋಳ ಮಾಡಿ ಹಣ ಕಳಿಸಬೇಕಂದ್ರೆ ಅದಕ್ಕೆ ಮಾರ್ಕೆಟ್ ನಡೆಯುತ್ತಿಲ್ಲ, ಹೀಗಾಗಿ ವಿಳಂಬವಾಗಿದೆ ಪ್ರಾಥಮ. ನಿನ್ನ ಕಾಗದ ಬಂದಾಕ್ಷಣ ನಿನಗೆ ಹಣ ಕಳಿಸ್ಕೊಡ್ಬೇಕು ಅಂತ ನೀ ಆದ್ರೇನ್ ಮಾಡ್ಬೇಕು? ಒಂದ್ರ ಹಿಂದೆ ಒಂದೊಂದು ಅಡೆತಡೆಗಳು, ಅದಕ್ಕೆ ನಿನಗೆ ಹಣವನ್ನು ಕಳಿಸ್ಲಿಕ್ಕೆ ಆಗ್ಲಿಲ್ಲ. ದಯವಿಟ್ಟು ಅದ್ರ ಬಗ್ಗೆ ನೀನ್ ಯಾವ ರೀತಿ ಚಿಂತೆ ಮಾಡ್ಬೇಡ, ತಾ ಮಾಡ್ಬೇಡ. ಇರ್ಲಿ ನೋಡಿ, ನೀನು ಕೂಡ ಈ ತಾನೆ ಬಂದಿಲ್ಲ, ಮನೆ ಹೋಗಿ ಡ್ರೆಸ್ ಬದಲಿಸಿ ಮೊದಲು ನೀನು ಊಟ ಮಾಡಿದಂತೆ ನಡಿಯಪ್ಪ. ಹೋಗೋಣ. ಅಪ್ಪ ಅಮ್ಮ ಇದ್ದಿದ್ದಾರೆ, ನನಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ, ಇನ್ ಮುಂದೆ ನನಗೆ ಶಾಲೆನೆ ಬೇಕಾಗಿಲ್ಲ. ಈ ರೀತಿ ಮಾತನಾಡ್ಬೇಡಪ್ಪ ತಮ್ಮ, ಈ ರೀತಿ ಮಾತನಾಡ್ಬೇಡ. ನನ್ನ ಶ್ರೀ ಮಾರುತೇಶನ ಸಾಕ್ಷಿಯಾಗಿಯೂ ನೀನನ್ನು ಓದಿಸಬೇಕೆಂಬ ಛಲ ನನಗಿದೆ. ನೀನೊಬ್ಬ ಡಾಕ್ಟರ್ ಆಗಬೇಕು, ನೀನೊಬ್ಬ ಸಹಾಯಬಾಗನಾಗಿರ್ಬೇಕೆಂಬುದು ನನ್ನದೊಂದು ಹಿರಿದಾಸೆ. ಆದರೆ ಈ ಮಾತು ಸುಳ್ಳೆಂದು ನಂಬಬೇಡ ತಮ್ಮ. ಅವರಿಂದ ಕಾಲು ಹಿಡಿದು ಈ ಎರಡು ತುಲಿ ಬಂಗಾರ ತಂದಿದ್ದಮ್ಮ, ಇದನ್ನು ನಿನ್ನ ಕಾಲಿಗೆ ಬೀಳ್ತೇನೆ. ಏನಾದ್ರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ಬಿಡು ಅಣ್ಣ, ನೀನ್ ಈ ರೀತಿ ಕಾಲಿಗೆ ಬೀಳುವುದೇ, ನೀನ್ ಈ ರೀತಿ ಮನಸ್ಸಿಗೆ ತಾಪ ಮಾಡಿಕೊಂಡರೆ ನನಗೆ ನೌಕರಿ ಅವಶ್ಯಕತೆಯೇ ಇಲ್ಲ. ಅವಶ್ಯಕತೆ ಇಲ್ಲ ತಮ್ಮ. ಈ ಬಲಿಷ್ಠವಾದ ಭಾರತ ರಾಷ್ಟ್ರದಲ್ಲಿ ಭುಗಿಲೆದ್ದಿರುವ ಭ್ರಷ್ಟಾಚಾರ ಮತ್ತು ಲಂಚ ಸಾಮ್ರಾಜ್ಯದ ಕಡೆ ಕೊಂಚ ತಿರುಗಿ ನೋಡಿದರೆ ಅವರನ್ನೆಲ್ಲ ಹೆಂಚು ಹೆಂಚಾಗಿ ಕತ್ತರಿಸಿ ಆಗಬೇಕೆನಿಸುತ್ತದೆ. ಅಷ್ಟೇ ಅಲ್ಲ, ದಿನನಿತ್ಯ ನಡೆಯುವ ಕೊಲೆ ಸುಳಿಗೆ ಕಳ್ಳ ವ್ಯಾಪಾರವನ್ನೆಲ್ಲ ನೋಡಿ ನಮ್ಮಂತ ವಯಸ್ಕರಿಗೆ ನಾಚಿಕೆ ಬರುವಂತಾಗಿದೆ. ಅದನ್ನೆಲ್ಲ ನಾನು ಬಗ್ಗು ಪಡೆದು ದಿಗ್ಗಜನಾಗಿ ಮೆರೆಯುವ ವಜ್ರಾಯಗೌಡನಂತವನಿಗೆ ಹೇಗೆ ಅಧಿಕಾರಸ್ಥನಾಗುವ? ತೆಗೆದುಕೊಳ್ಳಿ 10,000 ರೂಪಾಯಿ ಹಣವನ್ನು. ಅಣ್ಣ ನಿನ್ನದು ಇಷ್ಟೊಂದು ಹಣ, ಅದನ್ನೆಲ್ಲ ಕೇಳಲ್ಲಪ್ಪ. ಅತ್ತಿಗೆ ಅಣ್ಣನ ಸುಟ್ಕೇಸಲ್ಲಿ ಈಗೇನಾಗಿದೆ, ಹಾಗೆ ಹೋಗಿ ಮುಂದಿನ ಎಂಟ್ರೂ ಪಾಸ್ ಆಗಿ ಈ ಮನೆ ಹಾಗೂ ಅಣ್ಣ ಅತ್ತಿಗೆಯರ ಹೆಸರು ತರಪ್ಪ. ಆಯ್ತಣ್ಣ, ಅವರನ್ನ ಈ ಹೃದಯದಲ್ಲಿಟ್ಟಿದ್ದೇನೆ, ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ಈ ಮನೆ ಕೀರ್ತಿ ತರ್ತೀನಿ. ಊಟಕ್ಕೆ ಹೋಗೋಣ.